ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ನಮ್ಮ ಧ್ವನಿ कार्यक्रम वर्षपूर्ति ना सम्मेलन ना इपत् विधानसभा राजाजी नगर विधानसभा क्षेत्र कन्ड साहित्य चलचित सह अभिनय इवर के कन्ड सेवा रत्न प्रशस्त विशेषवा नमस्कार मत ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಚಪ್ಪಾಳೆ ಮೂಲಕ ಇವತ್ತು ನಾವೆಲ್ಲ ಅನೇಕ ಸಂದರ್ಭಗಳಲ್ಲಿ ಕುವೆಂಪು ಅವರನ್ನ ನಾವು ಅವರನ್ನ ಬಲ್ಲೆವೋ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ವಿಶೇಷವಾಗಿ ಪದಪುಂಜಗಳ ಮೂಲಕ ಯಾವುದೇ ಒಬ್ಬ ಬರಹಗಾರರನ್ನ ವಿಶೇಷವಾಗಿ ಮಾತನಾಡ್ತಾ ಅದಕ್ಕೊಂದು ಒಳ್ಳೊಳ್ಳೆ ಪದಗಳನ್ನು ಕೊಡ್ತಾ ಸಹಜವಾಗಿ ಶ್ಲಾಘನೆ ಮಾಡೋದು ಹೊಗಳೋದು ಅವರ ಬಗ್ಗೆ ಮಾತನಾಡೋದು ಸಹಜ ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುವಂತದ್ದು ವಿಶ್ವ ಮಾನವ ದಿನಾಚರಣೆ ಅದನ್ನ ನಾವು ಕುವೆಂಪುರ ಜಯಂತಿಯ ಕಾರಣಕ್ಕಾಗಿ ನಾವು ವಿಶ್ವ ಮಾನವ ಯಾಕಂದ್ರೆ ವಿಶ್ವ ಮಾನವ ಸಂದೇಶವನ್ನ ಕೊಟ್ಟಂತ ಕುವೆಂಪುರು ನಾವು ಈ ಮೂಲಕ ಆಚರಣೆ ಮಾಡೋ ಮೂಲಕ ನಾವು ನೆನೆಸಿಕೊಳ್ಳುವಂತ ಒಂದು ಕೆಲಸವನ್ನ ನಾವು ಕನ್ನಡಿಗರಾದವರು ನಾವು ಮಾಡ್ತೀವಿ ಇಂತ ಒಂದು ಸಂದರ್ಭದಲ್ಲಿ ಕುವೆಂಪು ಅವರ ವಿಚಾರಗಳು ಎಷ್ಟು ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಅಳವಡಿಸಿಕೊಂಡಿದ್ದೀವಾ ಏಕೆಂದರೆ ಈ ಎಲ್ಲ ಪ್ರಶ್ನೆಗಳನ್ನು ಹಾಕೊಳ್ತಾನೆ ನಾವೆಲ್ಲ ಸಾಧಕರನ್ನ ಅದರಲ್ಲೂ ವಿಶೇಷವಾಗಿ ಸಾಹಿತಿಗಳು ದಾರ್ಶನಿಕರು ಸಮಾಜ ಸುಧಾರಣೆ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವರು ನನಗೆ ಕುಹಕಗಳನ್ನು ಆಡ್ತಾರೆ ರವೀಶ ಸಮ್ಮೇಳನ ಮಾಡ್ಬೇಕಾದ್ರೆ ಅವ್ರ ಹೆಂಡತಿ ಅಗ್ನೂರದ ಎಷ್ಟಾದ ನಿದ್ದೆ ಬಿಟ್ಟಿದೀವ ಎಷ್ಟಾದ ನಿದ್ದೆ ಬಿಟ್ಟಿದೇವ ನೀನು ಗಂಡ ಅಂತ ಇಬ್ರು ದುಡಿದಿದ್ದಾರೆ ಎಷ್ಟು ರಾತ್ರಿ ದುಡಿದ ಯಾಕೆ ಅವ್ರ ಕನ್ನಡ ಆದರ್ಶ ದಂಪತಿ ಆಗ್ಬಾರ್ದು ಯಾಕೆ ಶ್ರೀರಾಮಚಂದ್ರ ಸೀತಾಮಾತೆ ಇಬ್ಬರೇ ಆದರ್ಶ ದಂಪತಿಗಳ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ರಾಧಾ ರುಕ್ಮಿಣಿ ಅವಳೇ ಆದರ್ಶ ದಂಪತಿಗಳ ಯಾಕೆ ನಮ್ಮ ಕನ್ನಡಿಗರ ಆದರ್ಶ ದಂಪತಿ ಕನ್ನಡ ಆದರ್ಶ ದಂಪತಿಗಳು ಯಾಕೆ ಆಗ್ಬಾರ್ದು ಅವ್ರ ಮನೇಲಿ ನಾನು ಸೀತಾ ಮಾತೆ ಮತ್ತು ರಾಮನ ಮನೇಲೂ ಇದಿತ್ತು ಏನಪ್ಪ ತೊಂದರೆ ಇತ್ತು ಅವರೆಲ್ಲ ವಿರೋಧಗಳಿತ್ತು ವಾದ ವಿವಾದಗಳಿತ್ತು ಅವ್ರ ಮನೆ ಇರಲಿಲ್ವಾ ರಾಮಾಯಣದಲ್ಲಿ ಓದ್ಕೊಂಡಿದ್ದೀರಲ್ವ ರಾಮಾಯಣದಲ್ಲಿ ಸೀತಾ ಮಾತೆ ರಾಮಚಂದ್ರನಿಗೂ ವಿರೋಧಾಭಾಸಗಳಿದ್ವು ಹೌದಲ್ಲ ಸರ್ ರಾಧಾ ರುಕ್ಮಿಣಿಯವರ ಕೃಷ್ಣನ ಬಗ್ಗೆ ಎಲ್ಲೆಲ್ಲ ಮಾತಾಡ ಅದು ಅವ್ರನ್ನೂ ಆದರ್ಶ ಆದರ್ಶ ಪುರುಷ ರಾಮ ಅಂತೀವಿ ಆದರ್ಶ ಪುರುಷ ಕೃಷ್ಣ ಅಂತ ನಾವು ಪೂಜೆ ಮಾಡ್ತೀವಿ ನಾನು ಏನು ಮಾಡ್ತಾ ಇದ್ದೀನಿ ಯಾರೇನೇ ಕುಹಕ ಆಡಿದ್ರು ಈ ಕನ್ನಡ ಆದರ್ಶ ದಂಪತಿಗಳನ್ನು ನಾನು ಪೂಜಿಸ್ತೀನಿ ನಾನು ಆರಾಧಿಸ್ತೀನಿ ಇವ್ರು ನಮ್ಗೆ ಆದರ್ಶ ಯಾರು ಆದರ್ಶ ದಂಪತಿಗಳಿದ್ದಾರೆ ಅವ್ರು ನಮ್ಗೆ ಆದರ್ಶ ಯಾಕೆಂದ್ರೆ ಇವತ್ತು ಕನ್ನಡಕ್ಕಾಗಿ ಆಮೇಲೆ ಆದರ್ಶ ಕನ್ನಡ ದಂಪತಿ ಕೊಡ್ತಾ ಇದ್ದೀನಿ ಅಂದರೆ ಕೆಲವರು ನನಗೆ ಕುಹಕಗಳನ್ನು ಆಡ್ತಾರೆ ರವೀಶ ಸಮ್ಮೇಳನ ಮಾಡ್ಬೇಕಾದ್ರೆ ಅವ್ರ ಹೆಂಡತಿ ಅಗ್ನೂರ ಹತ್ರ ಎಷ್ಟಾದ ನಿದ್ದೆ ಬಿಟ್ಟಿದೀವ ಎಷ್ಟಾದ ನಿದ್ದೆ ಬಿಟ್ಟಿದೇವ ನೀನು ಗಂಡ ಹೆಂಡತಿ ಇಬ್ಬರು ದುಡಿದಿದ್ದಾರೆ ಎಷ್ಟು ರಾತ್ರಿ ದುಡಿದೆ ಯಾಕೆ ಅವ್ರ ಕನ್ನಡ ಆದರ್ಶ ದಂಪತಿ ಆಗ್ಬಾರ್ದು ಯಾಕೆ ಶ್ರೀರಾಮಚಂದ್ರ ಸೀತಾಮಾತೆ ಇಬ್ಬರೇ ಆದರ್ಶ ದಂಪತಿಗಳ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ರಾಧಾ ರುಕ್ಮಿಣಿ ಅವಳೇ ಆದರ್ಶ ದಂಪತಿಗಳ ಯಾಕೆ ನಮ್ಮ ಕನ್ನಡಿಗರ ಆದರ್ಶ ದಂಪತಿ ಕನ್ನಡ ಆದರ್ಶ ದಂಪತಿಗಳು ಯಾಕೆ ಆಗ್ಬಾರ್ದು ಅವ್ರ ಮನೇಲಿ ನಾನು ಸೀತಾಮಾತೆ ಮತ್ತು ರಾಮನ ಮನೇಲೂ ಇದಿತ್ತು ಏನಪ್ಪ ತೊಂದರೆ ಇತ್ತು ಅವರೆಲ್ಲ ವಿರೋಧಗಳಿತ್ತು ವಾದ ವಿವಾದಗಳಿತ್ತು ಅವ್ರ ಮನೆ ಇರಲಿಲ್ವಾ ರಾಮಾಯಣದಲ್ಲಿ ಓದ್ಕೊಂಡಿದ್ದೀರಲ್ವ ರಾಮಾಯಣದಲ್ಲಿ ಸೀತಾಮಾತೆ ರಾಮಚಂದ್ರನಿಗೂ ವಿರೋಧಾಭಾಸಗಳಿದ್ವು ಹೌದಲ್ಲ ಸರ್ ರಾಧಾ ರುಕ್ಮಿಣಿಯವರ ಕೃಷ್ಣನ ಬಗ್ಗೆ ಎಲ್ಲೆಲ್ಲ ಮಾತಾಡ ಅದು ಅವ್ರನ್ನೂ ಆದರ್ಶ ಆದರ್ಶ ಪುರುಷ ರಾಮ ಅಂತೀವಿ ಆದರ್ಶ ಪುರುಷ ಕೃಷ್ಣ ಅಂತ ನಾವು ಪೂಜೆ ಮಾಡ್ತೀವಿ ನಾನು ಏನು ಮಾಡ್ತಾ ಇದ್ದೀನಿ ಯಾರೇನೇ ಕುಹಕ ಆಡಿದ್ರು ಈ ಕನ್ನಡ ಆದರ್ಶ ದಂಪತಿಗಳನ್ನು ನಾನು ಪೂಜಿಸ್ತೀನಿ ನಾನು ಆರಾಧಿಸ್ತೀನಿ ಇವ್ರು ನಮ್ಗೆ ಆದರ್ಶ ಯಾರು ಆದರ್ಶ ದಂಪತಿಗಳಿದ್ದಾರೆ ಅವ್ರು ನಮ್ಗೆ ಆದರ್ಶ
ಯಾಕೆಂದ್ರೆ ಇವತ್ತು ಕನ್ನಡಕ್ಕಾಗಿ ಕುವೆಂಪು ಸಭಾಂಗಣದಲ್ಲಿ ವಿವಿಧ ದತ್ತಿ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವಿವಿಧ ಆಶಯಗಳನ್ನು ಇಟ್ಕೊಂಡು ಏನು ದತ್ತಿ ಇಟ್ಟಿದ್ರು ಆ ದತ್ತಿ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ದತ್ತಿ ಉಪನ್ಯಾಸಗಳನ್ನು ಕೊಡುವುದರ ಜೊತೆಗೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮತ್ತು ಕನ್ನಡ ನಾಡಿನಲ್ಲಿ ಕನ್ನಡಕ್ಕಾಗಿ ದುಡಿದಂಥ ಮಹನೀಯರನ್ನು ಗೌರವಿಸುವ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದೆ. ನಾವು ಕಾರ್ಯಕರ್ತರಾಗಿ ಏನೆಲ್ಲ ಕನ್ನಡದ ಕೆಲಸವನ್ನು ಮಾಡ್ಬೋದೋ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಯಾರ್ಯಾರು ಬಂದು ಕನ್ನಡ ಸೇವರತ್ನ ಪ್ರಶಸ್ತಿಯನ್ನು ತೊಗೊಂಡ್ರು, ಇವತ್ತು ಶೋಭಾ ಯುವರಾಜ್ ಅವರು, ಶಶಿಕಲಾ ಅವರು, ಮತ್ತು ಸುಮಾ ಚಂದ್ರಶೇಖರ್ ಅವರು ದತ್ತಿ ಪ್ರಶಸ್ತಿಯನ್ನು ತೊಗೊಂಡು ಅವ್ರಿಗೆ ದತ್ತಿ ಪ್ರಶಸ್ತಿ ಜೊತೆಗೆ ದತ್ತಿ ಮೊತ್ತವನ್ನು ಕೂಡ ಅವರಿಗೆ ಕೊಡಲಾಗಿದೆ. ಹಿರಿಯರ ಆಶಯವನ್ನು ನಾವು ಈಡೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದೂರದ ಊರಿಂದ ಮೈಸೂರಿನಲ್ಲಿ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದಂತಹ ನಮ್ಮ ಶಶಿಕಲಾ ಅಶೋಕ್ ಅವರು ಬಂದು ಭಾಳ ಪ್ರೀತಿಯಿಂದ ಕನ್ನಡ ಸೇವಾ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೆಂಚನೂರು ಶಂಕರ್ ಅವರು, ಆಮೇಲೆ ನಮ್ಮ ಕೃಷ್ಣಾಬಾಯಿ ಅವರು, ಆಮೇಲೆ ಶಿವಲಿಂಗಯ್ಯ ಅವರು, ಚಿಕ್ಕನಾಯಕನಹಳ್ಳಿ ಶಿವಲಿಂಗಯ್ಯ ಅವರು, ರವೀಶ್ ಅವರು, ರವೀಶ್ ಮಡದಿ ಅವರು, ಹಾಗೆ ಸುಮಾರು ಜನ ರಾಜೇಂದ್ರ ಅವರು, ಡಾಕ್ಟರ್ ರಾಜೇಂದ್ರ ಅವರು, ಮತ್ತು ರುಕ್ಮಿಣಿ ರಾಜೇಂದ್ರ ಅವರು, ಮತ್ತು ಮುನಿಸ್ವಾಮಿ ಅವರು, ಸಾಕಷ್ಟು ಜನ ಕನ್ನಡ ಸಾಧಕರಿಗೆ ನಾವು ಕನ್ನಡ ಸೇವರತ್ನ ಪ್ರಶಸ್ತಿಯನ್ನು ಕೊಡೋ ಮುಖಾಂತರ ಕನ್ನಡ ಕೆಲಸವನ್ನು ಮಾಡೋದು ಮತ್ತು ಕನ್ನಡಿಗರನ್ನು ಸಂಘಟಿಸುವಂಥ ಕೆಲಸವನ್ನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಇವತ್ತು ಯಾರೆಲ್ಲ ಕನ್ನಡ ಸೇವರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು, ದತ್ತಿ ಉಪನ್ಯಾಸವನ್ನು ಯಾರೆಲ್ಲ ನೀಡಿದ್ರು, ಮತ್ತು ಎಲ್ಲ ಇವತ್ತು ಏನು ದತ್ತಿ ಉಪನ್ಯಾಸವನ್ನು ಕೇಳಿ ಸಂತೋಷಪಟ್ಟರು ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಶ್ರೀಗಣಗಳಿಗೆ ಶ್ರೀಗಣ ಸರ್, ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಹತ್ರ ಬರ್ತಾ ಇದೆ, ಯಾವ ರೀತಿ ಸಿದ್ಧತೆ ನಡೀತಿದೆ? ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಎಂ ತಿಮ್ಮಯ್ಯನವರು ನಿಲ್ತಾ ಇದ್ದಾರೆ. ಕಳೆದ 10 ವರ್ಷದಿಂದ ಅವ್ರ ಬಗ್ಗೆ ಪ್ರಚಾರ ನಡೀತಾ ಇದೆ. ಇವತ್ತು ಗೆಲ್ಲುವ ಮುಂಚೂಣಿಯಲ್ಲಿರೋದೆ ಎಂ ತಿಮ್ಮಯ್ಯನವರು. ರಾಜ್ಯಕ್ಕೆ ಮಾಯಣ್ಣ, ನಾನು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೀನಿ. ಜನರ ಆಶೀರ್ವಾದ ಮತ್ತು ಕನ್ನಡಿಗರ ಬೆಂಬಲವನ್ನು ನಾನು ಕೇಳ್ತಾ ಇದ್ದೀನಿ. ಎಲ್ಲರೂ ಬೆಂಬಲ ನೀಡಿ ಚುನಾವಣೆಗೆ ದೇಶಗಳಾಗಿ ಮಾಡಿದ್ರೆ, ಕನ್ನಡದ ಕೆಲಸವನ್ನು ನಿರಂತರ ಮಾಡಿದ್ರಲ್ಲ, ಮಾಡೇ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ, ಕುವೆಂಪು ಸಭಾಂಗಣದಲ್ಲಿ ಒಂದು ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ವಿವಿಧ ದತ್ತಿಗಳ ಪ್ರಶಸ್ತಿಗಳನ್ನ ಘೋಷಣೆ ಮಾಡಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರಾದ ಮಾಯಣ್ಣನವರಿಗೆ ಕೃತಜ್ಞತೆಯನ್ನ ಅರ್ಪಿಸಲು ಇಷ್ಟಪಡ್ತೀನಿ. ಮೊದಲನೇದಾಗಿ ಹಾಗೆ ಈ ಪ್ರಶಸ್ತಿಗೆ ಭಜನೆಯಾದ ಎಲ್ಲ ನಮ್ಮ ಸಹೋದಯ ಕನ್ನಡಿಗರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಾಯಣ್ಣನವರ ಕಾರ್ಯಕ್ರಮಗಳು ಮತ್ತು ಕಾರ್ಯಾಧ್ಯಕ್ಷತೆ ಹೀಗೆ ಮುಂದುವರೆದು ಅವರು ಮುಂದಿನ ಹಂತದಲ್ಲಿ ಮುಂದಿನ ಚುನಾವಣೆಗೆ ಸ್ಪರ್ಧಿಸ್ತಾ ಇರೋ ಒಂದು ನಿಟ್ಟಿನಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲ ಕನ್ನಡಿಗರ ಪರವಾಗಿ ಅವರಿಗೆ ಜಯ, ಖಂಡಿತ ಜಯಮಾಲೆ ಒದಗಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಇವತ್ತು ನಿಜಕ್ಕೂ ತುಂಬ ಸಂತೋಷದ ದಿನ ಅಂತಲೇ ಹೇಳಬೇಕು. ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದೀನಿ. ಹಾಗೆ ನಾನು ಮೈಸೂರಿನಲ್ಲಿ ಒಂದು ಏನು ನಮ್ಮ ಕಲ್ಚರ್ ಅಂದರೆ ನಮ್ಮ ಪಾರಂಪರಿಕ ವಿದೇಶಿಯರು ಮೈಸೂರಿಗೆ ಬರ್ತಾ ಇರುತ್ತಾರೆ, ಅವ್ರಿಗೆ ನಾನು ನಮ್ಮ ದೇಶದ ಬಗ್ಗೆ ಅಂದರೆ ಸೀರೆ ಹೊಡೋದಾಗಲಿ, ಬಾಳೆಲೆ ಊಟ ಆಗಲಿ, ನಮ್ಮ ಸಂಸ್ಕೃತಿಗಳನ್ನು ನಾನು ಪರಿಚಯ ಮಾಡ್ತಾ ಬಂದಿದ್ದೀನಿ 1 ವರ್ಷದಿಂದ. ಸೊ ನನ್ನನ್ನು ಗುರುತಿಸಿ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.